आप देख रहे हैं बीजापुर समय, मैं आपके साथ खलील कलादगी। बेलगावी हिंसा के खिलाफ बीजापुर में लोगों का आक्रोश। कर्नाटक के बेलगावी में शुक्रवार रात हुई हिंसा के बाद वहां धारा 144 लगा दी गई है। उपद्रवियों ने स्वतंत्रता सेनानी संगोली रायन्ना की प्रतिमा को निशाना बनाया, जिसका विरोध व्यक्त करते हुए कल शहर ए बीजापुर के डॉक्टर बाबा साहेब अम्बेडकर सर्कल में कर्नाटक रक्षणा वेदी के और प्रगति पर संगठनों की ओर से पिछले दिनों महाराष्ट्र के कोल्हापुर में महाराष्ट्र एकीकरण समिति MES कार्यकर्ताओं द्वारा कर्नाटक राज्य के झंडे को जलाकर अपमान करने और बेलगावी में शुक्रवार रात स्वतंत्रता सेनानी संगोली रायन्ना की मूर्ति का अपमान करने, सरकारी और पुलिस वाहनों को नुकसान पहुंचाकर आग लगाने की घटना का विरोध व्यक्त करते हुए MES कार्यकर्ताओं पर कड़ी कार्रवाई करने की मांग करते हुए आक्रोश व्यक्त किया गया। इस अवसर पर कर्नाटक रक्षणा वेदी के बीजापुर नगर अध्यक्ष फैयाज कलादगी, बीजापुर जिला करवे प्रधान कार्यदर्शी प्रकाश कुंभार, अड़व्यप्पा सालगल, एडवोकेट ब्रंगीमठ, रवि कित्तूर, दस्तगीर सालोडगी, बसवराज बीके, फिदा हुसैन कलादगी के अलावा और भी लोग थे मौजूद। इवतु बेळगावी चलीगाल अधिवेशन नडीता इदे, नाडु नेम्मदियागिरबारदु, ನಾಡಿನಲ್ಲಿ ವಿವಾದ ಹೇಳಬೇಕು ಅನ್ನುವ ನಿಟ್ಟಿನಲ್ಲಿ MES ಕಾರ್ಯಕರ್ತರು ಬೆಳಗಾವಿ ನಗರದಲ್ಲಿ ಒಂದಿಲ್ಲ ಒಂದು ಖ್ಯಾತಿ ತೆಗಿತಾ ಇದ್ದಾರೆ. ಮೊನ್ನೆ ಕನ್ನಡದ ಧ್ವಜಕ್ಕೆ ಬಾವುಟಕ್ಕೆ ಬೆಂಕಿ ಇಟ್ಟರು, ಇವತ್ತು ವೀರ ಅಪ್ರತಿಮ ದೇಶಭಕ್ತ ಹೋರಾಟಗಾರನ ಪ್ರತಿಮೆಗೆ ಮಸಿ ಬಳಿದು ಇಡೀ ಕನ್ನಡ ನಾಡಿನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದಾರೆ. ಏಕೆಂದರೆ ಸರ್ಕಾರ ಅಧಿವೇಶನ ನಡೆಸೋದ್ರಿಂದ ಅಧಿವೇಶನ ನಡೀಬಾರ್ದು, ನಾಡಿನ ಜನ ನೆಮ್ಮದಿಯಿಂದ ಇರಬಾರ್ದು ಅನ್ನೋ ದುರುದ್ದೇಶ ಕುತಂತ್ರಿಗಳು ಯಾರಾದರೂ ಇದ್ದರೆ ಅದು MES ಕಾರ್ಯಕರ್ತರು. MESನವರು ಶಿವಸೇನೆಯವರು ಕೂಡಿ ಇಲ್ಲಿರುವ ಮರಾಠಿಗರು ಮತ್ತು ಕನ್ನಡಿಗರ ಮಧ್ಯೆ ಹುಳಿ ಹಿಂಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಹೊಂಚಾಗ್ತಾ ಇದ್ದಾರೆ. ಈಗ ನಾವೆಲ್ಲ ಅದನ್ನು ವಿರೋಧಿಸಿ ವಿಜಯಪುರ ನಗರದ ರಕ್ಷಣಾ ವೇದಿಕೆ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಎಲ್ಲ ಒಂದು ಸೇರಿ ಇವತ್ತು ಆ ಮಾಡಿದ ಕುಕೃತ್ಯವನ್ನು ಖಂಡಿಸಿ ಸರ್ಕಾರ ಈ ಅಧಿಕಾರದಿಂದ ಎಚ್ಚೆತ್ತುಕೊಳ್ಬೇಕು, ಮತಬ್ಯಾಂಕ್ನಿಂದ ಎಚ್ಚೆತ್ತುಕೊಳ್ಬೇಕು, ಕೇವಲ ಮತಬ್ಯಾಂಕಿಗಾಗಿ ಹುನ್ನಾರ ಮಾಡ್ತಾ ಇದೆ. ಸರ್ಕಾರವು ಸಹ ಎಚ್ಚೆತ್ತುಕೊಂಡು ಕನ್ನಡಿಗರ ಹಿತರಕ್ಷಣೆ ಕಾಪಾಡಬೇಕಂದ್ರೆ MESರೊಳಗೆ ಮಟ್ಟ ಹಾಕಬೇಕು, ನಾಡಿನ ಹಿತ ಕಾಪಾಡಬೇಕು, ನಾಡಿನ ಜನತೆ ಹಿತ ಕಾಪಾಡಬೇಕು. ಅದನ್ನೆಲ್ಲ ಬಿಟ್ಟು ಕೇವಲ ಮತಬ್ಯಾಂಕಿಗೋಸ್ಕರ ಅವರನ್ನೇ ಓಲೈಕೆ ಮಾಡ್ತಾ ಇದ್ದಾರೆ. ಈ ಕ್ರಮ ತಪ್ಪು, ಬರುವ ದಿನಗಳಲ್ಲಿ ಸರ್ಕಾರ ತಪ್ಪು ಮಾಡಿದರೂ ಸಹ ಸರ್ಕಾರ ವಿರುದ್ಧವೇ ಎಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳು ಕೂಡಿ ಸರ್ಕಾರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ವಾಹಿನಿಗಳ ಮೂಲಕ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀನಿ. ಜೊತೆಗೆ MESನವರು ಸಹ ಇಂಥ ಹುಳಿ ಹಿಂಡುವ ಕೆಲಸ, ಹುಳಿ ಹಿಂಡುವ ಕಾಯಕ ಬಿಡಬೇಕು, ಇಲ್ಲದೆ ಹೋದರೆ ನಿಮ್ಮ ಬಾಲ ಕಟ್ಟು ಮಾಡಲಿಕ್ಕೆ ಕನ್ನಡಿಗರು ಗಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವರನ್ನು ಸಹ ಎಚ್ಚರಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪ್ರಕಾಶ್ ಕುಮಾರ್, ಪ್ರಗತಿಪರ ಸಂಘಟನೆಗಳ ಮುಖಂಡರು. ಇವತ್ತು ನಮಗೆಲ್ಲ ನೋವಿನ ಸಂಗತಿ ಏನೆಂದರೆ, ಬಂಧುಗಳೇ, ದೇಶದ್ರೋಹಿಗಳು ಹೊರಗಡೆ ಇದ್ದಾರೆ ಅನ್ನೋದಕ್ಕಿಂತ ನಮ್ಮ ಒಳಗಡೆ ಇದ್ದು ಈ ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಿರೋದು ನೋಡಿದ್ರೆ ಭಾಳ ದುಃಖ ಅನ್ನಿಸ್ತಾ ಇದೆ. ಬಂಧುಗಳು, ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೆ ಅವಮಾನ ಮಾಡಿದ್ದು ಕೇವಲ ಕನ್ನಡಿಗರಿಗೆ ಅಷ್ಟೇ ಅಲ್ಲ, ಈ ದೇಶಕ್ಕೆ ಅವಮಾನ ಆಗಿದೆ. ಇವತ್ತೇನಾಗಿದೆ ಅಂದರೆ MESನವರು ಅಥವಾ ದೇಶದ್ರೋಹಿಗಳು, ನಾಡದ್ರೋಹಿಗಳು ಅವರ ಪ್ರತಿಮೆಯನ್ನು ಅವಮಾನ ಮಾಡೋದು ಮುಖಾಂತರ ಈ ದೇಶ ವಿರೋಧಿಗಳಂತ ತೋರಿಸಿಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲ ವೀರ ದೇಶಭಕ್ತ, ಈ ನಾಡಿನ ಹೆಮ್ಮೆಯ ಪುತ್ರ ಸಂಗೊಳ್ಳಿ ರಾಯಣ್ಣವರು ಯಾವುದೇ ಒಂದು ಜಾತಿ ಧರ್ಮಕ್ಕಾಗಿ ಹೋರಾಟ ಮಾಡಲಿಲ್ಲ. ಅವರ ಪ್ರಾಣವನ್ನು ಈ ದೇಶದ ಮಣ್ಣಿಗಾಗಿ, ಸಂಗೊಳ್ಳಿ ರಾಯಣ್ಣ ಕಿತ್ತೂರಿಗಾಗಿ, ಈ ನಾಡಿಗಾಗಿ ಒಬ್ಬ ಮಹಿಳೆ ಅಬಲಿ ಅಂತ ತೋರಿಸ್ಕೊಡ್ಬಾರ್ದು ನನ್ನ ನಾಡಿನಲ್ಲಿ ಅಂಥೇಳಿ ಸ್ವತಃ ಹೆಗಲಿಗೆ ಹೆಗಲು ಕೊಟ್ಟು ರಾಣಿ ಚೆನ್ನಮ್ಮ ಅವರಿಗೆ ಒಬ್ಬ ಮಗ ಆಗಿ ಇವತ್ತು ನಾಡನ್ನು ರಕ್ಷಣೆ ಮಾಡಿದ್ದಾರೆ. ಅಂಥವರಿಗೆ ಇವತ್ತು ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ನಾಡಿಗೆಲ್ಲ ಅವಮಾನವಾಗಿದೆ. ಅದೇ ರೀತಿಯಾಗಿ ಇವತ್ತು ಒಂದು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಸರ್ಕಾರಗಳು, ಯಾವುದೇ ಸರ್ಕಾರಗಳಿರಲಿ, ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಇರಲಿ, ಇವತ್ತು ಸರ್ಕಾರಗಳು ತಮ್ಮ ಹಿತ ಬಯಸಲಿಕ್ಕೆ ಈ ಒಂದು ಕೃತ್ಯವನ್ನು ಮುಚ್ಚಾಕ್ತಾ ಇದ್ದಾರೆ. ಇವತ್ತು ನಾವು ಅಷ್ಟು, ನೀವು ಈ ನಾಡಿನ ಮೇಲೆ ಭಕ್ತಿ ಇದ್ದರೆ, ಜನರ ಮೇಲೆ ಭಕ್ತಿ ಇದ್ದರೆ, ಜನರ ಹಿತ ಕಾಪಾಡಬೇಕಂದ್ರೆ ನಿಮ್ಮ ಉದ್ದೇಶ ಇದ್ದರೆ ಆ ಬೆಳಗಾವಿಯನ್ನು ಮರು ನಾಮಕರಣ ಮಾಡಿ ಆ ಬೆಳಗಾವಿಗೆ ಸಂಗೊಳ್ಳಿ ರಾಯಣ್ಣ ನಗರ ಅಂತೇಳಿ ನಾಮಕರಣ ಮಾಡಬೇಕು. ಆವಾಗ ಗೊತ್ತಾಗುತ್ತೆ, ಮುಂಬರುವ ದಿನಮಾನಗಳಲ್ಲಿ ನಮ್ಮ ಪೀಳಿಗೆ ಎಲ್ಲ ಯುವಕರು ಆ ರಾಯಣ್ಣನ ಸ್ಫೂರ್ತಿಯನ್ನು ತೆಗೆದುಕೊಂಡು ಈ ನಾಡಿಗಾಗಿ, ಈ ದೇಶಕ್ಕಾಗಿ ದುಡಿಲಿಕ್ಕೆ
ಅವರು ಪ್ರೇರಿಸ್ತಾರೆ. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ಹಲವಾರು ದೇಶದಲ್ಲಿ ಮರುನಾಮಕರಣ ಆಗ್ತಾ ಇವೆ. ಯಾಕೆ ಆಗ್ತಾ ಇದೆ ಅಂದರೆ ಅಲ್ಲಿ ಪ್ರೇರಣೆ ಆಗಲಿ, ಅಲ್ಲಿ ಒಂದು ಆ ಇತಿಹಾಸ ಏನಿದೆ ಅನ್ನೋದು ಗೊತ್ತಾಗಲಿ ಅಂತೇಳಿ. ಈ ಇತಿಹಾಸ ಏನು ಕಡಿಮೆ ಇದೆಯಾ? ಸಂಗೊಳ್ಳಿ ರಾಯಣ್ಣವರು ಮಾಡಿದಂಥ ಇತಿಹಾಸ ಕಡಿಮೆ ಇದೆಯಾ? ಯಾಕೆ ನೀವು ಮಾಡ್ತಾ ಇಲ್ಲ? ಸಂಗೊಳ್ಳಿ ರಾಯಣ್ಣ ನಗರ ಅಂತೇಳಿ ಮತ್ತೆ ಪುನರ್ ನಾಮಕರಣವನ್ನು ಬೆಳಗಾವಿ ಜಿಲ್ಲೆಗೆ ಆಗಬೇಕು. ನಂತರ ಅಲ್ಲಿದ್ದಂಥ ಏನು ಎಮ್ ಇ ಎಸ್ ಪುಂಡಾಟಿಕೆ ಮಾಡ್ತಿದ್ದ ಕೆಲವೇ ಕೆಲವು ಜನ ಇವರೇನು ರಾಜಕೀಯ ಪ್ರೇರಿತವಾಗಿ ಮಾಡ್ತಕ್ಕಂಥ ನೋಡ್ತಾ ಇದ್ದೇವೆ ನಾವು. ಇಂಥವರಿಗೆ ಬುದ್ಧಿ ಕಲಿಸೋದು ಭಾಳ ತಡ ಆಗೋದಿಲ್ಲ. ಆದರೂ ಸಹಿತ ನಾವು ಒಂದು ಮಾತನ್ನು ಕಿವಿ ಮಾತು ಹೇಳ್ತಾ ಇದ್ದೇವೆ. ಈ ನಾಡಿಗಾಗಿ ಸಾಕಷ್ಟು ಜನ ದುಡಿದಿದ್ದಾರೆ, ಅವರಲ್ಲಿ ನಿಮ್ಮದೂ ಪಾಲಿದೆ. ನೀವು ಅಭಿಮಾನ ಇಟ್ಟು ಸಂಗೊಳ್ಳಿ ರಾಯಣ್ಣಗಾದ ಅವಮಾನವನ್ನು ನೀವು ಖಂಡಿಸಿ ಈ ನಾಡಿನ ಜೊತೆ ಸೌಹಾರ್ದಯುತವಾಗಿ ಬದುಕಲಿ ನೀವು ಕಲಿಬೇಕು. ಯಾಕಂದರೆ ದೇಶ ಅಖಂಡ ಭಾರತ ಇದೆ. ಇದು ಭಾರತ ದೇಶದಲ್ಲಿ ಯಾವುದೇ ಭಾಷೆ ಧರ್ಮಕ್ಕೆ ವಿರೋಧವಾಗಿ ನಡ್ಕೊಂಡ್ರೆ ಕಾನೂನು ರೀತಿಯಲ್ಲಿ ಏನು ನಡಿಬೇಕಂತೆ ಅದು ಹಾಗೇ ಆಗುತ್ತೆ. ಆದರೂ ಸಹಿತ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮಹಾರಾಷ್ಟ್ರದಲ್ಲಿ ಏನು ನೀವು ಏನು ಮಾಡ್ಕೋತಾರೋ ಮಾಡ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿ ನೀವು ಮತ್ತೊಂದು ಭಾಷೆಯ ಸಂಘಟನೆ ಮಾಡಿ ಇಲ್ಲಿ ಯಾವುದೇ ಒಂದು ಅವಕಾಶ ಕೊಡಬಾರ್ದು. ಇವತ್ತು ಉದಾಹರಣೆಯಾಗಿ ಎಮ್ ಇ ಎಸ್ ಅನ್ನು ನಮ್ಮ ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕು ಸಂಪೂರ್ಣವಾಗಿ. ಇಲ್ಲಿದ್ದ ಮರಾಠಿಗರು ಎಲ್ಲ ಕನ್ನಡಿಗರ ಪರವಾಗಿದ್ದಾರೆ, ಅವರೆಲ್ಲ ಕನ್ನಡಿಗರು, ಅವರ ಸಹಿತ ಅವರ ಹೆಸರು ಕೆಡಿಸಲಿಕ್ಕೆ ನೀವೆಲ್ಲ ಇಲ್ಲಿ ಮಾಡ್ತಾ ಇದ್ದೀರಿ, ಇದು ಖಂಡನೀಯ. ಮುಂಬರೋ ದಿನಮಾನಗಳಲ್ಲಿ ಎಲ್ಲ ಇಲ್ಲಿದ್ದಂಥ ಮರಾಠ ಭಾಷೆಯ ಮಾತಾಡ್ತಕ್ಕಂಥ ನನ್ನೆಲ್ಲ ಕನ್ನಡ ಬಂಧುಗಳು ಅವರೆಲ್ಲರೂ ಕೂಡಿಕೊಂಡು ಸಂಗೊಳ್ಳಿ ರಾಯಣ್ಣನ ಏನು ಬೆಳಗಾವಿ ಜಿಲ್ಲೆ ಇದೆ ಎಸ್ ಆರ್ ನಗರ ಅಂತೇಳಿ ನಾಮಕರಣ ಮಾಡಲಿಕ್ಕೆ ಮತ್ತೊಂದು ಹೋರಾಟವನ್ನು ಮತ್ತೊಂದು ಚಳವಳಿಯನ್ನು ಈ ನಾಡಿನಾದ್ಯಂತ ಮಾಡ್ತೇವೆ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಭಾರತ್. ಅಡಿಯಪ್ಪ ಸಾಲ್ಗಲ್, ಪ್ರಗತಿಪರ ಸಂಘಟನೆಗಳ ಮುಖಂಡರು. ನಿನ್ನೆ ಬೆಳಗಾವಿ ನಮ್ಮ ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಅನ್ನೋ ಅನಿಸ್ಕೊಂಡಿರುವ ಬೆಳಗಾವಿ ನಗರದಲ್ಲಿ ಏನು ನಮ್ಮ ದೇಶದ ಅಪ್ಪಟ ದೇಶಪ್ರೇಮಿ ಸ್ವತಂತ್ರ ಹೋರಾಟಗಾರ ಸನ್ಮಾನ್ಯ ಶ್ರೀ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೆ ಏನು ಈ ಎಮ್ ಎಸ್ ಪುಂಡರು ಆಮೇಲೆ ಶಿವಸೇನಾ ಪುಂಡರು ಏನು ದುಷ್ಕರ್ಮಿಗಳು ಅವರು ಅವಮಾನ ಮಾಡಿದ್ದಾರೆ, ಅವ್ರಿಗೆ ಆ ಪ್ರತಿಮೆಗೆ ಅವಮಾನ ಮಾಡಿಲ್ಲ, ಇಡೀ ದೇಶಕ್ಕೆ ಅವರು ಅವಮಾನ ಮಾಡಿದ್ದಾರೆ. ಯಾಕಂದರೆ ಇದು ನಮ್ಮ ಈ ದೇಶ ಸಾಕಷ್ಟು ಭಾಷೆ ಸಾಕಷ್ಟು ಜಾತಿ ಧರ್ಮ ಹೊಂದಿರುವ ಈ ದೇಶ. ಇಲ್ಲೇ ಒಬ್ಬರಿಗೆ ಯಾರೊಬ್ಬರು ಇವು ಮಹಾನ್ ಏನು ವ್ಯಕ್ತಿಗಳು ಇದ್ದಾರೆ, ಸಂಗೊಳ್ಳಿ ರಾಯಣ್ಣವರು ಆಗಲಿ, ಕಿತ್ತೂರು ರಾಣಿ ಚೆನ್ನಮ್ಮವರು ಆಗಲಿ, ಮತ್ತೊಬ್ಬರು ಏನೋ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ, ಈ ನಮ್ಮೆಲ್ಲ ಈ ದೇಶದ ಆಸ್ತಿಗಳು ಇವರು ಹಾನಿ ಮಾಡುವಂಥ ಕೆಲಸ ಏನು ಈ ಎಮ್ ಎಸ್ ಪುಂಡರು ಮಾಡ್ತಾ ಇದ್ದಾರೆ, ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ನಾವು ನಮ್ಮ ವಿಜಯಪುರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆ ನೇತೃತ್ವದಲ್ಲಿ ಭಾಳ ಶಾಂತಿ ರೀತಿಯಾಗಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಇದರ ನಾವು ಈಗ ಇವತ್ತು ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ನಮ್ಮ ಶಾಂತಿಯನ್ನು ಕೆಡಿಸುವಂಥ ಕೆಲಸ ಅವ್ರು ಮಾಡಬಾರ್ದು. ಯಾಕಂತಂದ್ರೆ ಅವ್ರು ಇರೋದು ಎಲ್ಲ ಕೂಡ 12% ಅಷ್ಟೇ ಆ ಎಮ್ ಎಸ್ ದವರು. ನಾವು 6.5 ಕೋಟಿ ಕನ್ನಡಿಗರು ಇದ್ದೀವಿ. ಏನಾದರೂ ಈ ನಮ್ಮ ಸಂಗೊಳ್ಳಿ ರಾಯಣ್ಣವ್ರಿಗೆ ಇನ್ನೊಮ್ಮೆ ಏನಾದರೂ ತಾವು ಯಾರು ಇದು ದುಷ್ಕತ್ಯವನ್ನು ಮಾಡಿದ್ದಾರೆ ಅವ್ರಿಗೆ ಕೂಡಲೇ ಬಂಧಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ವಿಜಯಪುರ ನಗರದಿಂದ ವಿಜಯಪುರ ಜಿಲ್ಲೆಯಿಂದ ಬೆಳಗಾವಿ ಪಾದಯಾತ್ರೆ ಮುಖಾಂತರ ಹೋಗಿ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ನಾನು ಫಯಾಸ್ ಕಲಾದಿಗೆ. ಫುಡ್ ಗೋಸ್ರಿ ರಾವ್ ಚಿಕನ್ ಮಟನ್ ಫಿಶ್ ವೆಜಿಟೇಬಲ್ಸ್ ಫ್ರೂಟ್ ಜ್ಯೂಸ್ ಮಿಠಾಯಿ ಮೆಡಿಷನ್ ಚಾಯ್ ಓರ್ ಪಾನ್ ಭೀ ವೋ ಭೀ ಅಪ್ನೆ ಮನ್ಪಸಂದ್ ಶಾಪ್ ಸೇ ಸಿರ್ಫ 30 ಮಿನಿಟ್ ಮೇ ಅಪ್ನೆ ಘರ್ ತಕ್ ಅರೆ ವಾಹ್ ಮೈ ತೋ ಅಭಿ ಆರ್ಡರ್ ಕರ್ತಿ ಹೂ ಕ್ಯಾ ಬತಾಯಾ ಆಪ್ಕಾ ನಾಮ್ ಭೀ ಗೋಸ್ ತುಮ್ ಇಸ್ ಆಪ್ ಕೆ ಬಾರೇ ಮೇ ಕಿಸೀ ಕೋ ಮತ್ ಬತಾನಾ ಸುನಾ ಆಪ್ನೆ ಕಿಸೀ ಕೋ ಮತ್ ಬತಾನಾ. जुड़े रहिएगा आपके अपने चैनल बीजापुर समय के साथ.